ನಮಸ್ಕಾರ ಎಲ್ಲರಿಗೂ. ಇವತ್ತು ನಾನು ಬದನೆಕಾಯಿ ಮತ್ತು ನುಗ್ಗೆಕಾಯಿ ಹಾಕಿ ಎಣ್ಣೆಗಾಯಿ ಮಸಾಲ ಮಾಡ್ಕೊಂಡಿದ್ದೀನಿ. ಸೊ ಇದು ಅನ್ನದ ಜೊತೆ, ಚಪಾತಿ ಜೊತೆ, ಹಾಗೆಯೇ ದೋಸೆ, ಅಕ್ಕಿ ರೊಟ್ಟಿ ಜೊತೆ ಎಲ್ಲ ತುಂಬ ಚೆನ್ನಾಗಿ ಕಾಂಬಿನೇಷನ್ ಆಗಿರುತ್ತೆ. ಸೊ ಇವತ್ತು ಇದನ್ನು ನಾನು ಹೇಗೆ ಮಾಡ್ತೀನಿ ಅಂತೇಳಿ ನಿಮಗೆ ತಿಳಿಸ್ಕೊಡ್ತೀನಿ. ನೋಡ್ಕೊಂಡು ಬರೋಣ, ಬನ್ನಿ. ಮೊದಲಿಗೆ ಇವಾಗ ನಾನು ಇದನ್ನು ಒಗ್ಗರಣೆ ಹಾಕ್ಕೊಳ್ತೀನಿ, ಅದರ ಜೊತೆಗೆ ನುಗ್ಗೆಕಾಯಿ ಮತ್ತು ಬದನೆಕಾಯಿನ ಬೇಯಿಸ್ಕೊಳ್ಳೋಣ. ಎಣ್ಣೆ ಚೆನ್ನಾಗಿ ಕಾಲಿದೆ, ಫಸ್ಟಿಗೆ ಸಾಸಿವೆ ಹಾಕ್ಕೊಳ್ಳೋಣ, ಹಾಗೆಯೇ ಮೆಣಸಿನಕಾಯಿ, ಕರಿಬೇವು, ಸ್ವಲ್ಪ ಚೆನ್ನಾಗಿ ಬಳಸ್ತೀನಿ. ಜೊತೆಗೆ ಬದನೆಕಾಯಿ, ಒಂದು ಒಂದೂವರೆ ಲೋಟದಷ್ಟು ನಾನು ನೀರು ಹಾಕೊಂಡಿದ್ದೀನಿ. ಹಾಗೆಯೇ ಸ್ವಲ್ಪ ಉಪ್ಪು ಹಾಕೊಳ್ಳೋಣ. ಇದೊಂದು 10-15 ನಿಮಿಷ ನಾನು ಇದನ್ನು ಚೆನ್ನಾಗಿ ಬೇಯೋದಕ್ಕೆ ಬಿಡ್ತಾ ಇದ್ದೀನಿ. ಚೆನ್ನಾಗಿ ಬೇಯಿಸ್ಕೊಳ್ಳೋಣ, ಒಂದು 10-15 ನಿಮಿಷ ಬೇಕಾಗುತ್ತೆ. ಇದು ನಾನು ಮಸಾಲೆ ಇದೆ, ಏನೆಲ್ಲ ಬೇಕಾಗುತ್ತೆ ಅಂತೇಳಿ ಹೇಳ್ತೀನಿ. ಒಂದು 5-6 ಬ್ಯಾಡಗಿ ಮೆಣಸಿನಕಾಯಿ ತಗೊಂಡಿದ್ದೀನಿ, ಬೆಲ್ಲ ತಗೊಂಡಿದ್ದೀನಿ, ಸ್ವಲ್ಪ ಬೆಲ್ಲ ಜಾಸ್ತಿನೇ ಬೇಕಾಗುತ್ತೆ. ಇದು ತುಂಬ ಸ್ವಲ್ಪ ಸ್ವೀಟ್ ಆಗಿರುತ್ತೆ, ಆದರೆ ತುಂಬ ಟೇಸ್ಟ್ ಆಗಿರುತ್ತೆ. ಸ್ವಲ್ಪ 1/2 ಸ್ಪೂನ್ ಅರಿಶಿನ, ಇದು ಉದ್ದಿನ ಬೇಳೆ ಡ್ರೈ ರೋಸ್ಟ್ ಮಾಡ್ಕೊಂಡಿದ್ದೀನಿ, ಎಣ್ಣೆ ಎಲ್ಲ ಹಾಕೋದಿನ ಬೇಡ, ಹಾಗೆಯೇ ಫ್ರೈ ಮಾಡಿ ಇಟ್ಕೊಂಡಿದ್ದೀನಿ 1 ಸ್ಪೂನು. ಇದು ಮಸಾಲೆ ಎಲ್ಲ ರುಬ್ಬಿ ಆದಮೇಲೆ ಲಾಸ್ಟಲ್ಲಿ ಇದನ್ನು ಹಾಕಿ ರುಬ್ಬಬೇಕು. ತುಂಬ ಏನು ನೈಸ್ ಮಾಡ್ಕೊಳ್ಬೇಡಿ ಮಸಾಲೆನ, ಒಂದು 80% ನೈಸ್ ಮಾಡ್ಕೊಂಡ್ರೆ ಸಾಕು, ಸ್ವಲ್ಪ ತರಿ ತರಿ ಇರಬೇಕಿದು. 1 ಸ್ಪೂನು ಧನಿಯಾ ಹುರಿದು, ಒಂದು 5-6 ಕಾಳು ಮೆಂತ್ಯ ಹಾಕೊಳ್ಳಿ ಸಾಕು, ಇದನ್ನು ಹುರಿದಿಟ್ಕೊಂಡಿದ್ದೀನಿ. ಮತ್ತು ಸಾಸಿವೆ ಒಂದು ಸ್ವಲ್ಪನೇ, ಸಾಸಿವೆ ಜಾಸ್ತಿ ಹಾಕ್ಕೊಂಡ್ರೆ ಕಹಿ ಆಗುತ್ತೆ. ಇದು ಮೆಂತ್ಯ ಹಾಗೂ ಸಾಸಿವೆ ಜಾಸ್ತಿ ಹಾಕೊಳಕ್ಕೆ ಹೋಗ್ಬೇಡಿ. ನೋಡಿ ಎಣ್ಣೆಗಾಗೆ ಮಸಾಲೆ ನಾನು ಈ ಅದಕ್ಕೆ ರುಬ್ಕೊಂಡಿದ್ದೀನಿ, ಇಷ್ಟು ನೈಸ್ ಆದರೆ ಸಾಕು. ಇವಾಗ ನಾನು ಇದಕ್ಕೆ ಡ್ರೈ ರೋಸ್ಟ್ ಮಾಡ್ಕೊಂಡಿದ್ದಂತಹ ಉದ್ದಿನ ಬೇಳೆನ ಇದ್ರ ಜೊತೆ ಹಾಕಿ 1-2 ಸೆಕೆಂಡ್ ನೈಸ್ ಮಾಡ್ಕೊಳ್ತೀನಿ. ಮಸಾಲೆ ರೆಡಿ ಆಯಿತು, ಎಲ್ಲ ತರಿತರಿಯಾಗಿ ಚೆನ್ನಾಗಿ ಬಂದಿದೆ ಮಸಾಲೆ. 20 ನಿಮಿಷ ಆಯಿತು, ಸ್ವಲ್ಪ ಡೈರೆಕ್ಟಾಗಿ ನಾವು ಬೇಯಿಸ್ಕೊಳ್ಳೋದ್ರಿಂದ ನುಗ್ಗೆಕಾಯಿ ಸ್ವಲ್ಪ ಲೇಟಾಗಿ ಬೇಯೋದು. ನೋಡಿ ಎರಡು ಚೆನ್ನಾಗಿ ಬೆಂದಿದೆ, ಈಗ ನನ್ನ ಮಸಾಲೆನ ರುಬ್ಕೊಂಡು ರೆಡಿ ಮಾಡಿಟ್ಕೊಂಡಿದ್ದೆ. ಈ ಮಸಾಲೆನ ಇದ್ರ ಜೊತೆ ಹಾಕಿ ಒಂದು 10 ನಿಮಿಷ ಕುದಿಸ್ಕೋತೀನಿ. ನೋಡಿ ಇದರಲ್ಲೇ ನಾನು ಒಂದು ಲೋಟ ನೀರು ಕೂಡ ಆ್ಯಡ್ ಮಾಡ್ಕೊಂಡಿದ್ದೀನಿ, ಯಾಕಂದರೆ ಇದರಲ್ಲೆಲ್ಲ ನೀರು ತುಂಬೋದಕ್ಕೆ ಅಂತ ಗೊತ್ತಿತ್ತು. ಗ್ರೇವಿ ಈ ಹದಕ್ಕಿದ್ರೆ ಸಾಕು, ಒಂದು ಸ್ವಲ್ಪ ನಾನು ನೀರು ಹಾಕೊಳ್ತೀನಿ. ನೋಡಿ ಈಗ ಲಾಸ್ಟಲ್ಲಿ ನಾನು ಬೆಲ್ಲ ಹಾಕೊಳ್ತಾ ಇದ್ದೀನಿ, ಬೆಲ್ಲ ಸ್ವಲ್ಪ ಜಾಸ್ತಿನೇ ಬೇಕು ಇದಕ್ಕೆ, ಇಷ್ಟು ಹಾಕೊಳ್ತೀನಿ. ಉಪ್ಪನ್ನ ಟೇಸ್ಟ್ ಮಾಡಿ ಬೇಕಿದ್ರೆ ಹಾಕೊಳ್ಳಿ. ಇದೀವಾಗ ಒಂದು 10 ನಿಮಿಷ ನಾನು ಚೆನ್ನಾಗಿ ಚಿಕ್ಕ ಉರಿನಲ್ಲಿ ಕುದಿಸ್ಕೊಳ್ತೀನಿ. 10 ನಿಮಿಷ ಚೆನ್ನಾಗಿ ಕುದಿಸಿದ್ದೀನಿ, ಎಕ್ಸ್ಟ್ರಾ ಉಪ್ಪು ಮತ್ತು ಬೆಲ್ಲ ಕೂಡ ಹಾಕಿದ್ದೀನಿ ಟೇಸ್ಟ್ ನೋಡಿಬಿಟ್ಟು. ಇವಾಗ ಬದನೆಕಾಯಿ ಮತ್ತು ನುಗ್ಗೆಕಾಯಿ ಹಾಕಿ ಮಾಡಿದಂತಹ ಎಣ್ಣೆಗಾಯಿ ರೆಡಿಯಾಗಿದೆ.
ಬದನೆಕಾಯಿ ಮತ್ತು ನುಗ್ಗೆಕಾಯಿ ಹಾಕಿ ಮಾಡಿದಂತಹ ಎಣ್ಗಾಯಿ ತುಂಬ ರುಚಿಕರವಾಗಿ ಚೆನ್ನಾಗಿ ಬಂದಿದೆ. ನೀವು ಒಂದು ಸಲ ಟ್ರೈ ಮಾಡಿ. ಥ್ಯಾಂಕ್ ಯು.